ಹಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನೀವು ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ. ಹಾಗಾದರೆ ಗೆಳೆಯರೆ, ಈಗ ನಿಮಗೆ ಜಿಯೋ ಕಡೆಯಿಂದ ಒಂದು ಸಿಹಿ ಸುದ್ದಿ ಇದೆ ಗೆಳೆಯರೆ. ಅದೇನಪ್ಪ ಅಂತಂದರೆ, ನಿಮಗೆ ಜಿಯೋ ಕಡೆಯಿಂದ 498 ರೂಪಾಯಿಯ ಒಂದು ಪ್ಲ್ಯಾನ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಗೆಳೆಯರೆ. ಇದು ಬರೀ ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಇದೆ ಗೆಳೆಯರೆ. ಇದು ಮಾರ್ಚ್ 31, 2023 ಮಾತ್ರ ಇರುತ್ತೆ ಗೆಳೆಯರೆ. ಅದಕ್ಕೆ ನೀವು ಈ ಒಂದು ಆಫರನ್ನು ಈಗಲೇ ಪಡೆದುಕೊಳ್ಳಿ ಗೆಳೆಯರೆ. ಈ ಒಂದು ಆಫರನ್ನು ಹೇಗೆ ಪಡೆದುಕೊಳ್ಳಬೇಕು ಮತ್ತು ಇದಕ್ಕೆ ಏನೇನೆಲ್ಲ ಪ್ರೊಸೀಜರ್ ಇದೆ ಮತ್ತು ಈ ಒಂದು ಆಫರ್ ಅನ್ನು ಫ್ರೀಯಾಗಿ ಏನು ಪಡೆದುಕೊಳ್ಳಬೇಕು ಮತ್ತು ಈ ಒಂದು ರೀಚಾರ್ಜ್ ಪ್ಲಾನ್ ಅಲ್ಲಿ ನಿಮಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಎಲ್ಲವನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿಯ ತನಕ ಮತ್ತೆ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವು ರಿಲಯನ್ಸ್ ಜಿಯೋ ಸಿಮ್ ನ ಯಾವ ಒಂದು ಪ್ಲಾನ್ ಅನ್ನು ಪ್ರೆಸೆಂಟ್ ಆಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ. ಹಾಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಭಾರತ 21 ದಿನಗಳಿಗೆ ಲಾಕ್ಡೌನ್ ಆಗಿದೆ. ಇನ್ನಿಲ್ಲ ಅಂದ್ರೆ 14 April ನೀವು ಹೊರಗೆ ಹೋಗುವಂತಿಲ್ಲ ಮತ್ತು ನೀವು ಏನು ಕೆಲಸ ಮಾಡುವಂತಿಲ್ಲ. ನೀವು ಮನೆಯಲ್ಲೇ ಇರಬೇಕು ಮತ್ತು ನಿಮ್ಮ ಏನಾದರೂ ಇಂಪಾರ್ಟೆಂಟ್ ವರ್ಕ್ ಇದ್ರೆ ಅದನ್ನು ಮನೆಯ ಮುಖಾಂತರನೇ ನೀವು ಮಾಡಿಕೊಳ್ಳಬೇಕಾಗಿದೆ ಗೆಳೆಯರೆ. ಇದು ನಿಮ್ಮ ಸೇಫ್ಟಿಗಾಗಿನೇ ಗೌರ್ಮೆಂಟ್ ಈಗ ಒಂದು ಒಳ್ಳೆ ಸ್ಟೆಪ್ಗಳನ್ನು ಕೈಗೊಂಡಿದೆ ಗೆಳೆಯರೆ. ಅವುಗಳನ್ನು ನೀವು ಫಾಲೋ ಮಾಡಲೇಬೇಕು ಗೆಳೆಯರೆ. ಇದು ನಮ್ಮ ಮತ್ತು ನಿಮ್ಮ ಒಂದು ಫ್ಯೂಚರ್ ಬ್ರೈಟ್ ಸಲುವಾಗಿ ಗೌರ್ಮೆಂಟ್ ಇಷ್ಟು ಕಷ್ಟಪಡ್ತಾ ಇದೆ. ನಾವು ಅದಕ್ಕೆ ಸಹಕರಿಸಬೇಕಾಗಿದೆ. ಅದಕ್ಕೆ ಗೆಳೆಯರೆ ನೀವು ಕೂಡ ಮನೆಯಲ್ಲಿರಿ. ಅದಕ್ಕೆ ರಿಲಯನ್ಸ್ ಜಿಯೋ ಕಡೆಯಿಂದ ಈ ಒಂದು ಆಫರ್ ಕೂಡ ಬರ್ತಾ ಇದೆ ಗೆಳೆಯರೆ. ಈ ಒಂದು ಆಫರ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಗೆಳೆಯರೆ. ಮೊದಲು ನೀವು ಈ ಒಂದು ಆಫರ್ ಅನ್ನು ಚೆಕ್ ಮಾಡಬೇಕಪ್ಪ ಅಂತಂದ್ರೆ ಒಂದು ಲಿಂಕ್ ತೋರಿಸ್ತೀನಿ ಗೆಳೆಯರೆ. ಆ ಒಂದು ಲಿಂಕ್ ನ ಮುಖಾಂತರ ನೀವು ಒಂದು ಲಿಂಕ್ ನ ಕ್ಲಿಕ್ ಮಾಡಿ ನೀವು ಈ ಒಂದು ಆಫರ್ ಅನ್ನು ಪಡೆದುಕೊಳ್ಳಬಹುದು. ಮೊದಲು ಗೆಳೆಯರೆ ನಾನು ಆ ಒಂದು ಲಿಂಕ್ ಹೇಗೆ ಸಿಗುತ್ತೆ ಅಂತ ಹೇಳ್ತೇನೆ. ಇದು ನಿಮ್ಗೆ ಎಲ್ಲಾ ಕಡೆ ಸಿಗುತ್ತೆ ಗೆಳೆಯರೆ. ಅದು ಹೇಗೆ ಸಿಗುತ್ತೆ ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಈ ಒಂದು ಲಿಂಕ್ ನ ಮುಖಾಂತರ ನೀವು ಹೇಗೆ ಫ್ರೀಯಾಗಿ ಈ ಒಂದು ರೀಚಾರ್ಜ್ ಪ್ಲಾನ್ ಅನ್ನು ಪಡೆದುಕೊಳ್ಳಬೇಕಂತ ಹೇಳ್ತೇನೆ. ಅದಕ್ಕೂ ಮೊದಲು ಈ ಒಂದು ರೀಚಾರ್ಜ್ ಪ್ಲಾನ್ ಅಲ್ಲಿ ನಿಮ್ಗೆ ಏನೇನೆಲ್ಲ ಸಿಗುತ್ತೆ ಹೇಳಿಬಿಡ್ತೇನೆ ಕೇಳಿ ಗೆಳೆಯರೆ. ಈಗ ಈ ಒಂದು ಪ್ಲಾನ್ 498 ರೂಪಾಯಿ ಒಂದು ಪ್ಲಾನ್ ಅಲ್ಲಿ ನಿಮ್ಗೆ 91 ದಿನಗಳ ವ್ಯಾಲಿಡಿಟಿ ಮತ್ತು ಡೈಲಿ 2 GB ಒಂದು ಇಂಟರ್ನೆಟ್ ಮತ್ತು ಅನ್ಲಿಮಿಟೆಡ್ ಆಗಿ ಕಾಲ್ಸ್ ಗಳು ಸಿಗ್ತಾ ಇದಾವೆ ಮತ್ತು ಡೈಲಿ 100 SMS ಸಿಗ್ತಾ ಇದೆ ಗೆಳೆಯರೆ. ಈ ಒಂದು ಪ್ಲಾನ್ ಅಲ್ಲಿ 498 ರೂಪಾಯಿ ಒಂದು ಪ್ಲಾನ್ ಅಲ್ಲಿ ನಿಮ್ಗೆ ಈಗ ಇದಿಷ್ಟು ಈ ಒಂದು ಪ್ಲಾನ್ ಅಲ್ಲಿ ಸಿಗ್ತಾ ಇದೆ. ಮತ್ತು ಈ ಒಂದು ಪ್ಲಾನ್ ಅನ್ನು ನೀವು ಹೇಗೆ ಪಡೆದುಕೊಳ್ಬೇಕಂತ ಹೇಳ್ತೇನೆ ಗೆಳೆಯರೆ. ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಯಾವುದು ಲಿಂಕ್ ತೋರಿಸ್ತೇನೆ ಗೆಳೆಯರೆ. ಮೊದಲು ಈ ಒಂದು ಲಿಂಕ್ ನಿಂದ ನೀವು ಹೇಗೆ ಪಡೆದುಕೊಳ್ಬೇಕಂತ ಹೇಳ್ತೇನೆ. ಆ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ಪೇಜ್ ಬರುತ್ತೆ. ನಾನು ನಿಮ್ಗೆ ಹೋಮ್ ಸ್ಕ್ರೀನ್ ಅಲ್ಲಿ ತೋರಿಸ್ತೇನೆ ಗೆಳೆಯರೆ ಯಾವ ರೀತಿಯಲ್ಲಿ ಪ್ರೊಸೆಸರ್ ಇದೆ ಅಂತ. ನೀವು ಆ ಒಂದು ಪ್ರೊಸೆಸರ್ ಅನ್ನು ಫಾಲೋ ಮಾಡಿ ಈ ತರ ಒಂದು ಪೇಜ್ ಬರುತ್ತೆ. ಅಲ್ಲಿ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಅಲ್ಲಿ ನಿಮ್ಗೆ ಒಂದಿಷ್ಟು ಡೀಟೇಲ್ಸ್ ಫಿಲ್ ಮಾಡಕ್ ಹೇಳುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ಜಿಯೋ ನಂಬರ್ ಮತ್ತು ನಿಮ್ಮ ಒಂದು ಹೆಸರನ್ನು ಎಲ್ಲವನ್ನು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಅದು ಶೇರ್ ಮಾಡೋಕೆ ಹೇಳುತ್ತೆ. ಅದನ್ನು ನೀವು ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಬೇಕಾಗುತ್ತೆ. ಶೇರ್ ಮಾಡಿ ನೆಕ್ಸ್ಟ್ ಮಿನಿಟ್ ಆದ್ಮೇಲೆ ನಿಮ್ಗೆ ಇನ್ನೊಂದು ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಆ ಒಂದು ಪೇಜ್ ನಲ್ಲಿ ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಕಾಣುತ್ತೆ ಗೆಳೆಯರು. ಅಲ್ಲಿ ನಿಮ್ಗೆ ಯಾವ ಒಂದು ಬೋಗಸ್ ಕೂಡ ಕಾಣೋದಿಲ್ಲ ಗೆಳೆಯರು. ಯಾಕಂದ್ರೆ ಇದು ಒಂದು ಸುಳ್ಳು ಸುದ್ದಿ ಆಗಿದೆ ಗೆಳೆಯರು. ಇದು ಈ ಒಂದು ನ್ಯೂಸ್ ನಿಮ್ಗೆ ವಾಟ್ಸ್ಆಪ್ ನಲ್ಲಿ ಸಿಗ್ತಾ ಇದೆ ಗೆಳೆಯರೆ. ವಾಟ್ಸ್ಆಪ್ ನಲ್ಲಿ ನಿಮ್ಗೆ 498 ರೂಪಾಯಿ ಒಂದು ಪ್ಲಾನ್ ಸಿಗ್ತಾ ಇದೆ ಫ್ರೀಯಾಗಿ. ಅದಕ್ಕೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆ ಲಿಂಕ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದಾರೆ ಗೆಳೆಯರೆ. ನೀವು ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಮತ್ತು ನಿಮ್ಮ ಒಂದು ಡೀಟೇಲ್ಸ್ ಅನ್ನು ಯಾರಿಗೂ ಶೇರ್ ಮಾಡಬೇಡಿ ಮತ್ತು ಈ ಒಂದು ಮೆಸೇಜ್ ಅನ್ನು ಕೂಡ ಯಾರಿಗೆ ಫಾರ್ವರ್ಡ್ ಮಾಡಬೇಡಿ ಗೆಳೆಯರೆ. ಈ ಒಂದು ನ್ಯೂಸ್ ಫೇಕ್ ಆಗಿದೆ ಗೆಳೆಯರೆ. ನಾನು ಈ ರೀತಿಯಾಗಿ ನಿಮ್ಗೆ ಹೇಳಬೇಕಾಗಿತ್ತು. ನಾನು ನಿಮ್ಗೆ ಹೇಳಿದ ರೀತಿ ತಪ್ಪಾಗಿದೆ ಗೆಳೆಯರೆ. ಆದ್ರೂ ಏನ್ ಮಾಡೋಕ್ಕಾಗಲ್ಲ, ಈ ರೀತಿಯಾದ ವಿಷಯವನ್ನು ಈ ರೀತಿಯಾಗಿ ಹೇಳಬೇಕು ಗೆಳೆಯರೆ. ಆಗ ಎಲ್ಲ ಜನರಿಗೆ ಅರ್ಥ ಆಗುತ್ತೆ. ಅದಕ್ಕೆ ಗೆಳೆಯರೆ ನಾನು ಈ ರೀತಿಯಾಗಿ ನಿಮ್ಗೆ ಈ ಒಂದು ವಿಷಯವನ್ನು ಹೇಳುತ್ತಿದ್ದೇನೆ ಮತ್ತು ಈ ಒಂದು ವಿಡಿಯೋನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಅದು ಲಿಂಕ್ ಕೆಳಗಡೆ ಫಾರ್ವರ್ಡ್ ಹಾಕೋದ್ ಮುಂಚೆನೆ ಈ ಒಂದು ವಿಡಿಯೋ ಎಲ್ಲರಿಗೂ ಗೊತ್ತಾಗಲ್ಲ ಮತ್ತು ಈ ಒಂದು ವಿಷಯ ಗೊತ್ತಾಗಲಿ. ಅದಕ್ಕೆ ಈಗಲೇ ಎಲ್ಲರಿಗೂ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ಮತ್ತು ಅವೇರ್ನೆಸ್ ವಿಡಿಯೋಗಳನ್ನು ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋ ನಮ್ಮ ಮುಗಿಸ್ತೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.